ನಮಸ್ಕಾರ ಇದೀಗ ಹೆಡ್ಲೈನ್ಸ್ ಆಧುನಿಕ ಬಗಿಗತ ಎಂಬಿಪಿನಿಂದ ತೂಯೆ ಮೀಸಲಾತಿ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಬೆಲೆ ಏರಿಕೆ ಖಂಡಿಸಿ ನಗರದ ಬಸವೇಶ್ವರ ವೃತ್ತದಲ್ಲಿ ಕೇಂದ್ರ ಸರ್ಕಾರದ ಪ್ರತಿಮೆ ಸುತ್ತು ಆಕ್ರೋಶ ಪೂರ್ಣ ಪ್ರಮಾಣದ ಥಿಯೇಟರ್ ಭರ್ತಿಗೆ ಅನುಮತಿ ಕೊಟ್ಟರು ಖಾಲಿ ಖಾಲಿ ಇದ್ದ ವಿಜಯಪುರ ಚಿತ್ರಮಂದಿರ ನಾನು ಭಾಗ್ಯ ಮೇಸಲಾತಿಗೆ ಒತ್ತಾಯಿಸಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಹೋರಾಟ ಪಾದಯಾತ್ರೆ ನಡೆಯುತ್ತಿದೆ ಈ ಸಮಾಜವು ಬಹುತೇಕ ಕೃಷಿಕರು ಸಾಕಷ್ಟು ಬಡತನವನ್ನ ಹೊಂದಿದೆ ಹೀಗಾಗಿ ಪಂಚಮಸಾಲಿ ಸಮಾಜವನ್ನ 2A ಮೇಸಲಾತಿಗೆ ಸೇರಿಸಬೇಕು ಅಲ್ಲದೆ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ನಾನು ಬೆಂಬಲ ವ್ಯಕ್ತಪಡಿಸುತ್ತೇನೆ ಎಂದು ಶಾಸಕ ಎಂಬಿ ಪಾಟೀಲ್ ತಿಳಿಸಿದರು ಈ ವಿಷಯವಾಗಿ ಮಾತನಾಡಿದ ಅವರು ಲಿಂಗಾಯತ ಪಂಚಮಸಾಲಿ ಸಮಾಜವನ್ನ 2A ಮೀಸಲಾತಿಗೆ ಸೇರಿಸಬೇಕೆಂದು ಕೂಡಲ ಸಂಗಮದ ಶ್ರೀಗಳ ನೇತೃತ್ವದಲ್ಲಿ ಹೋರಾಟ ಪಾದಯಾತ್ರೆ ನಡೆಯುತ್ತಿದೆ ಪಂಚಮಸಾಲಿಗಳು ಬಹುತೇಕ ಕೃಷಿಕರು ಸಾಕಷ್ಟು ಬಡತನ ಹಾಗೂ ಸಣ್ಣ ಸಣ್ಣ ಚಳುವಳಿಗಳನ್ನು ಮಾಡುವಂತವರು ಹೀಗಾಗಿ ಸಹಜವಾಗಿ ಅವರ ಸಮಾಜಕ್ಕೆ 2A ಮೀಸಲಾತಿ ಪ್ರವರ್ಗದಲ್ಲಿ ಸೇರಿಸಬೇಕು ಎಂದರು ಇನ್ನು ಈ ಹೋರಾಟಕ್ಕೆ ಸಂಪೂರ್ಣವಾಗಿ ನಾನು ಬೆಂಬಲ ವ್ಯಕ್ತಪಡಿಸುತ್ತೇನೆ ಅದರ ಜೊತೆಗೆ ಲಿಂಗಾಯತ ವೀರಶೈವ ಸಮಾಜವನ್ನ ಕೇಂದ್ರ ಸರ್ಕಾರದ ಓಬಿಸಿ ಮೀಸಲಾತಿಯಲ್ಲಿ ಸೇರಿಸುವ ಮುಖಾಂತರ ಸಮಗ್ರ ಲಿಂಗಾಯತ ಒಳ ಪಂಗಡಗಳಲ್ಲಿ ಬಡವರು ಹಿಂದುಳಿದವರ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಹಾಯವಾಗಬೇಕು ಎಂದು ಆಗ್ರಹಿಸಿದರು ಅಲ್ಲದೆ ಕೇಂದ್ರ ಓಬಿಸಿ ಪಟ್ಟಿಯಲ್ಲಿಯೂ ಕೂಡ ಲಿಂಗಾಯತ ವೀರಶೈವ ಸಮಾಜವನ್ನ ಸೇರಿಸುವಂತ ಕೆಲಸ ಆಗಬೇಕು ಮೀಸಲಾತಿಯನ್ನ ನೀಡಬೇಕು ಎಂದು ಹೇಳಿದರು ಲಿಂಗಾಯತ ಪಂಚಮಸಾಲಿ ಸಮಾಜ ಜಯಮುತ್ತಂಜಯ ಸಂಘದ ಕೂಡಲ ಸಂಘದ ಒಂದು ಶ್ರೀಗಳ ನೇತೃತ್ವದಲ್ಲಿ ಒಂದು ಹೋರಾಟ ಪಾದಯಾತ್ರೆ ನಡೀತಾ ಇದೆ ಪಂಚಮಸಾಲಿಗಳು ಬಹುತೇಕ ಕೃಷಿಕರು ಸಾಕಷ್ಟು ಬಡತನ ಯಾಕಂದರೆ ಮಳೆ ಆಧಾರಿತ ಕೃಷಿ ಮೇಲೆ ಅವಲಂಬಿತವಂತವರು ಹಾಗೂ ಸಣ್ಣ ಸಣ್ಣ ಹಿಡುವಳಿಗಳನ್ನು ಹೊಂದಿದಂಥವರು ಹೀಗಾಗಿ ಸಹಜವಾಗಿ ಅವರಿಗೆ ಸಮಾಜಕ್ಕೆ ಮೀಸಲಾತಿ 2A ಪ್ರವರ್ಗದಲ್ಲಿ ಸೇರಿಸಬೇಕು ಅಂತಂದು ಏನು ಈ ಹೋರಾಟ ನಡೀತಾ ಇದೆ ಈ ಪಾದಯಾತ್ರೆ ನಡೀತದೆ ಅದಕ್ಕೆ ನಾನು ಸಂಪೂರ್ಣವಾಗಿ ನನ್ನ ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ ಅದರ ಜೊತೆಗೆ ಲಿಂಗಾಯತ ವೀರಶೈವ ಸಮಾಜವನ್ನು ಕೇಂದ್ರ ಸರ್ಕಾರದ ಒಂದು ಓಬಿಸಿ ಮೀಸಲಾತಿಯಲ್ಲಿ ಸೇರಿಸುವ ಮುಖಾಂತರ ಸಮಗ್ರ ಲಿಂಗಾಯತ ಒಳಪಂಗಡಗಳ ಒಂದು ಬಡವರ ಹಿಂದುಳಿದವರ ಒಂದು ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಸಹಾಯ ಆಗಬೇಕು ಅಂಥೇಳಿ ತನ್ನ ಮೂಲಕ ನಾನು ಆಗ್ರಹಪಡಿಸ್ತೇನೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಓಬಿಸಿ ಪಟ್ಟದಲ್ಲಿ ಕೂಡ ಲಿಂಗಾಯತ ವೀರಶೈವ ಸಮಾಜವನ್ನು ಸೇರಿಸುವಂಥ ಕೆಲಸ ಆಗಬೇಕು ಒಳಪಡಿಸುವಂಥ ಆಗಬೇಕು ಅದು ಮತ್ತು ಮೀಸಲಾತಿಯನ್ನು ದುಃಖಿಸ್ಕೊಳ್ಳುವಂಥದ್ದಾಗಬೇಕು ಅದೇ ರೀತಿ ಮತ್ತೊಮ್ಮೆ ಪಂಚಮಸಾಲಿ ಸಮಾಜ ಇವತ್ತು ಕೂಡಲ ಸಂಗಮ ಶ್ರೀಗಳ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದೆ ಆ 2A ಇದಕ್ಕೆ ನಾನು ಕೂಡ ಇವತ್ತು ದಿವಸ ಶ್ರೀಗಳನ್ನ ಭೇಟಿಯಾಗಿ ಆ ಸಮಾಜದ ಜನರನ್ನು ಭೇಟಿಯಾಗಿ ನನ್ನ ಬೆಂಬಲವನ್ನು ನೈತಿಕ ಬೆಂಬಲವನ್ನು ಅವರಿಗೆ ನಾನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಕೇಂದ್ರ ಸರ್ಕಾರವು ಬಜೆಟ್ನಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಬೆಲೆ ಏರಿಕೆ ಮಾಡಿದ್ದನ್ನು ಖಂಡಿಸಿ ಎಸ್ಯುಸಿಐಸಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ಮಾಡಿದರು ಜನವಿರೋಧಿ ಬೆಲೆ ಏರಿಕೆ ತಡೆಗಟ್ಟಿ ಹೆಚ್ಚಿಸಿರುವ ಪೆಟ್ರೋಲ್ ದರವನ್ನು ಕಡಿಮೆ ಮಾಡಿ ಹೆಚ್ಚಿಸಿರುವ ಪೆಟ್ರೋಲ್ ದರ ಬ್ಯಾಂಕಿಗೆ ಹಾಕಿ ಎಂದು ಘೋಷಣೆ ಕೂಗುತ್ತಾ ಕೇಂದ್ರ ಸರ್ಕಾರವು ಬಜೆಟ್ನಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಬೆಲೆ ಏರಿಕೆ ಮಾಡಿದ್ದನ್ನು ಖಂಡಿಸಿ ಎಸ್ಯುಸಿಐಸಿ ವತಿಯಿಂದ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರದ ಪ್ರತಿಮೆ ಮಾಡಿ ಸುಟ್ಟು ಹಾಕುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಹಾಕಿ ಒಪ್ಪೋದಿಲ್ಲ ಒಪ್ಪೋದಿಲ್ಲ
ಹನ್ನೊಂದು ತಿಂಗಳ ಬಳಿಕ ಚಿತ್ರಮಂದಿರದಲ್ಲಿ ಪೂರ್ಣ ಪ್ರಮಾಣದ ಭರ್ತಿಗೆ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ಕೊರೋನಾ ಲಾಕ್ಡೌನ್ನಿಂದಾಗಿ ಚಿತ್ರಮಂದಿರಗಳ ಬಾಗಿಲು ಮುಚ್ಚಿದ್ವು. ಏಳು ತಿಂಗಳ ನಂತರ ಸಿನಿಮಾ ದರ್ಶನಕ್ಕೆ ಇದೀಗ ಅನುಮತಿ ನೀಡಲಾಗಿದೆ. ಚಿತ್ರಮಂದಿರಗಳಲ್ಲಿ ಪೂರ್ಣ ಪ್ರಮಾಣದ ಭರ್ತಿಗೆ ರಾಜ್ಯ ಸರ್ಕಾರ ಅನುಮತಿ ನೀಡುವ ಹಿನ್ನೆಲೆ ಶ್ಯಾಂಡಲ್ವುಡ್ನಲ್ಲಿ ಸಾಲು ಸಾಲಾಗಿ ಸಿನಿಮಾಗಳು ರಿಲೀಸ್ಗೆ ನಿಂತಿವೆ. ಇನ್ನು ಶುಭ ಶುಕ್ರವಾರವಾದ ಇಂದು ವಿಜಯಪುರದಲ್ಲಿ ಅಭಿಮಾನಿಗಳು ಸಿನಿಮಾ ನೋಡಲು ಚಿತ್ರಮಂದಿರಕ್ಕೆ ಬರುತ್ತಿದ್ದಾರೆ. ಆದರೂ ಚಿತ್ರಮಂದಿರಗಳು ಖಾಲಿ ಖಾಲಿ ಇರುವುದು ಕಂಡುಬಂತು. ಒಟ್ಟು ಕನ್ನಡದ ಐದು ಸಿನಿಮಾಗಳು ರಿಲೀಸ್ ಆಗಿವೆ. ಈ ಸಿನಿಮಾಗಳಿಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಗಲಿದೆ ಅನ್ನುವುದರ ಮೇಲೆ ಮುಂದಿನ ದಿನಗಳಲ್ಲಿ ರಿಲೀಸ್ ಆಗಲಿರುವ ಚಿತ್ರಗಳ ಭವಿಷ್ಯ ನಿರ್ಧರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆಧುನಿಕ ಭಗೀರಥ ಎಂಬಿಪಿನಿಂದ 2A ಮೀಸಲಾತಿ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ. ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಬೆಲೆ ಏರಿಕೆ ಖಂಡಿಸಿ ನಗರದ ಬಸವೇಶ್ವರ ವೃತ್ತದಲ್ಲಿ ಕೇಂದ್ರ ಸರ್ಕಾರದ ಪ್ರತಿಮೆ ಸುಟ್ಟು ಆಕ್ರೋಶ. ಪೂರ್ಣ ಪ್ರಮಾಣದ ಥಿಯೇಟರ್ ಭರ್ತಿಗೆ ಅನುಮತಿ ಕೊಟ್ಟರು. ಖಾಲಿ ಖಾಲಿ ಇದ್ದ ವಿಜಯಪುರ ಚಿತ್ರಮಂದಿರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್. ಉತ್ತಮ ಹೇಳಿಕೆಗಾಗಿ